Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ ಅಳ್ತಿದ್ಯಾ? ಏನಾಯ್ತೆ? ಅಳ್ತಿರೋದನ್ನು ನಿಜ ಅಕ್ಕ, ಆದ್ರೆ ದುಃಖಕ್ಕಲ್ಲ. ಹಳೆ ಸಿನಿಮಾ ಸೀರಿಯಲ್ ಅಲ್ಲಿ ಅದೇನೋ ಫೀಲ್ ಅಲ್ಲಿ ಏನೋ ಹೇಳ್ತಾರಲ್ಲ, ಹಾ ಆನಂದ ಬಾಷ್ಪ ಅಂತ, ಹಾ ಆತರ ಇದ್ಯಾಕೆ ಅಂತ ಕೇಳ್ಬೋದಾ? ಇವಾಗ ಅಪ್ಪ ಅಮ್ಮಂಗೆ ಸೈಡ್ ಕೊಡ್ಸಿದ್ವಿ ಅಂತ ತುಂಬಾ ಖುಷಿ ಆಗ್ತದೆ ಅಕ್ಕ. ಅನ್ಕೊಂಡ್ ಕೆಲಸ ಆದಾಗ ಆಗೋ ಖುಷಿನೇ ಬೇರೆ ಅಲ್ವಾ ಅಕ್ಕ? ನನಗೀಗ ಆಗ್ತಿರೋದು ಅದೇ. ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ಲೆವೆಲ್ಗೆ ಫೀಲ್ ಆಗ್ತಿದೆ. ಓ ಇದಕ್ಕ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಅಕ್ಕ. 3 ವರ್ಷದ ಹಿಂದೆ ನಮ್ಮ ಲೈಫ್ ಹೇಗಿತ್ತು ಅಂತ ಒಂದ್ಸತಿ ನೆನ್ಪು ಮಾಡ್ಕೊ. ಹೊಟ್ಟೆಗಿದ್ರೆ ಬಟ್ಟೆಗಿರ್ತಿರ್ಲಿಲ್ಲ, ಬಟ್ಟೆಗಿದ್ರೆ ಬಾಡಿಗೆಗಿರ್ತಿರ್ಲಿಲ್ಲ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಯಾಕಪ್ಪ ಹುಟ್ಬಿಟ್ವಿ ಅಂತ ಅನಿಸ್ತಿತ್ತು. ತಿಂಗಳು ಹೇಗ್ ಕಳೆಯೋದು ಅಂತ ಚಿಂತೆ ಆಗ್ತಿತ್ತು. ಅದೇ ಟೈಮಲ್ಲಿ ನಿನ್ ಮದ್ವೆ ಬೇರೆ. ಆಗ ನಮ್ಮ ಹತ್ರ ನಯ ಪೈಸೆ ದುಡ್ಡಿರ್ಲಿಲ್ಲ. ಅಪ್ಪ ಅಮ್ಮಂಗೆ ನಿನ್ ಮದ್ವೆ ಹೇಗ್ ಮಾಡೋದು, ದುಡ್ಡು ಎಲ್ಲಿಂದ ಹೊಂದ್ಸೋದು ಅಂತಾನೆ ಚಿಂತೆ ಆಗೋಗಿತ್ತು. ಆದ್ರೆ ಹೇಗೋ ಅದನ್ನೆಲ್ಲಾನು ದಾಟಿ ಅಪ್ಪ ಅಮ್ಮಂಗೆ ಇವತ್ತು ಸೈಟ್ ಕೊಡ್ಸಿದ್ವಿ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಇನ್ಫ್ಯಾಕ್ಟ್ ಈಗ್ಲೂ ಇದನ್ನೆಲ್ಲ ನಂಬಕ್ ಆಗ್ತಿಲ್ಲ ಅಕ್ಕ. ನಿಜಾಮು ನನಗೂ ಆಶ್ಚರ್ಯ ಆಗ್ತಿದೆ. ಇದನ್ನೆಲ್ಲ ಮಾಡಿದ್ದು ನಾವ ಅಂತ ಅನ್ನಿಸ್ತಿದೆ. ಬೆಂಗಳೂರು ಅಂತ ಬೆಂಗಳೂರಲ್ಲಿ ಸೈಟ್ ತಗೊಂಡಿದೀವಿ ಅಂದ್ರೆ ನಾವಷ್ಟೇ ಅಲ್ಲ, ಯಾರು ನಂಬಲ್ಲ. ಆದ್ರೂ ನಂಬಲೇಬೇಕು, ಯಾಕಂದ್ರೆ ನಮ್ಮ ಹತ್ರ ಸೈಟ್ ರಿಜಿಸ್ಟ್ರೇಷನ್ ಪೇಪರ್ಸ್ ಇದೆ, ನಾವೆಲ್ಲರೂ ಒಟ್ಟಿಗೆ ಸೈಟ್ ಅಲ್ಲಿ ತಗೊಂಡಿರೋ ಫೋಟೋಸ್ ಇದೆ, ಬೇಕಾದ್ರೆ ತೋರಿಸ್ಲಾ? ಚೇಚೆ ನಾನು ಆತರ ಹೇಳಿಲ್ಲ ಅಕ್ಕ. ನಮ್ಮಿಂದ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅನ್ನೋದೊಂದೇ ಪ್ರಶ್ನೆ. ಆ ದೇವ್ರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದದಿಂದ ಸಾಧ್ಯ ಆಯ್ತು ಅನ್ಕೋಬೇಕಷ್ಟೆ. ಅದು ನಿಜಾನೇ. ನಾವ್ ಅಪ್ಪ ಅಮ್ಮಂಗ್ ಸೈಟ್ ಕೊಡ್ಸಿದ ಮಾತ್ರಕ್ಕೆ ನಮ್ ಜವಾಬ್ದಾರಿ ಮುಗೀತು ಅಂತ ಅನ್ಕೊಂಬೇಡ. ನಾವ್ ಮಾಡ್ಬೇಕಾಗಿರೋ ಕೆಲ್ಸ ಇನ್ನ ತುಂಬಾ ಇದೆ. ಇವತ್ತಿಗೂ ಕೂಡ ಅಪ್ಪ ಅಮ್ಮ ಸಂಪಾದನೆ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಅಪ್ಪ ಹಗಲಲ್ಲೆಲ್ಲ ಆಟೋ ಓಡಿಸ್ತಾರೆ, ರಾತ್ರಿ ಹೊತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಅಮ್ಮ ಅವ್ರ ಇವ್ರ ಮನೆಗೋ ಕೆಲಸ ಮಾಡ್ತಾಳೆ, ದೇವಸ್ಥಾನ ಮುಂದೆ ಕುತ್ಕೊಂಡು ಹೂ ಮಾಡ್ತಾಳೆ. ಅವ್ರಿಗೆ ತುಂಬಾ ಕಷ್ಟ ಇದೆ ಅಮ್ಮ. ಆದ್ರೆ ಅವ್ರ ಸ್ವಾಭಿಮಾನಿಗಳು, ನಮ್ಮ ಹತ್ರ ಏನು ಹೇಳ್ಕೊಳ್ಳಲ್ಲ. ನಾವ್ ದುಡ್ಡು ಕೊಡ್ತೀವಿ ಅಂದ್ರು ತಗೊಳಲ್ಲ. ಮನೆ ಬಾಡಿಗೆ, ರೇಷನ್ನು, ಅತಿಥಿ ಅಂಜು ಎಜುಕೇಶನ್ನು ಅಂತ ತುಂಬಾ ಖರ್ಚಿದೆ. ಇನ್ನು ನಮ್ಮ ಮದ್ವೆ ಸಾಲನೇ ತೀರಿಸಿಲ್ಲ ಅನ್ಸುತ್ತೆ. ಇದು ಯಾವುದು ನಮಗೆ ಗೊತ್ತಾಗದೆ ಇರೋ ಹಾಗೆ ಸಂಸಾರನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂತ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ ಅಮ್ಮ? ಅವ್ರಿಗೆ ಆದಾಯ ಬರೋ ಥರ ನಾವೇನಾದರೂ ಮಾಡಲೇಬೇಕು. ಅಪ್ಪಂಗೆ ಒಂದು ಒಳ್ಳೆ ಕೆಲಸ ಹುಡುಕೊಡ್ಬೇಕು. ಅಲ್ಲಿವರೆಗೂ ನಮ್ಮ ಮನೆ ಕಟ್ಸೋ ಪ್ಲಾನ್ನ ಸ್ವಲ್ಪ ಮುಂದಕ್ಕೆ ಹಾಕಣ. ಅಕ್ಕ ನಾನು ಈ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ಮೊದಲು ಮನೆ ಕಟ್ಸ್ಕೊಟ್ಟು ಆಮೇಲೆ ಅಪ್ಪನ ಕೆಲಸದ ಬಗ್ಗೆ ಯೋಚನೆ ಮಾಡಿದ್ದೆ. ಬಟ್ ನೀನ್ ಹೇಳಿದ್ಮೇಲೆ ಅಪ್ಪಂಗೆ ಮನೆಕ್ಕಿಂತ ಕೆಲಸನೇ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಮೊದಲು ನಾವಿಬ್ರು ಅಪ್ಪಂಗೆ ಒಳ್ಳೆ ಇನ್ಕಮ್ ಬರೋ ತರ ಕೆಲಸ ಹುಡ್ಕೋಣ, ಆಮೇಲೆ ಮನೆ ಕೈ ಹಾಕೋಣ. ಅಲ್ಲಿವರೆಗೂ ಸೈಟ್ ತಗೊಂಡಿರೋ ವಿಷಯನ ಯಾರಿಗೂ ಹೇಳೋದ್ ಬೇಡ, ಓಕೆನಾ? ಅತ್ತೆ ಕೇಳಿದ್ರು ಹೇಳೋದ್ ಬೇಡ್ವಾ? ಅಯ್ಯೋ ಹಂಗೆಲ್ಲಾದ್ರೂ ಮಾಡ್ಬಿಟ್ಯ. ಅತ್ತೆ ಅಲ್ಲ, ಬಾವ ಕೇಳಿದ್ರು ನೀನು ಅವ್ರಿಗೆ ಹೇಳೋ ಆಗಿಲ್ಲ. ನಾವ್ ಮನೆ ಕಟ್ಸಿ ಗೃಹ ಪ್ರವೇಶಕ್ಕೆ ಕರಿತೀವಲ್ಲ, ಅವಾಗ ಹೇಳಿದ್ರೆ ಓಕೆನಾ? ಸರಿ ಮುದ್ದು ಅಕ್ಕ. ಸುಶೀಲ ಬಾಯಿಸಿ ಮಾಡ್ಕೊ.
ಏನು ಪರಿಮಳಕ್ಕ ಇಷ್ಟೊಂದು ಖುಷಿಯಾಗಿದ್ದೀರಾ ಏನು ಲಾಟರಿ ಗಿಟ್ಟಿ ಹೊಡಿತಾ ಹೇಗೆ ಹಾ ಇದಂತರ ಲಾಟರಿನೇ ಸುಶೀಲ ನೀನ್ ಸ್ವೀಟ್ ತಿನ್ನು ಪರಿಮಳಕ್ಕ ಏನು ವಿಷಯ ಅಂತ ಸರಿಯಾಗಿ ಹೇಳಿ ಏನಿಲ್ಲ ಸುಶೀಲ ಅದು ನಾವು ಸೈಟ್ ತಗೊಂಡ್ವಿ ಏನು ಪರಿಮಳಕ್ಕ ನೀವು ತಮಾಷೆ ಮಾಡ್ತಿಲ್ಲ ತಾನೇ ನೀವು ಸೈಟ್ ತಗೊಂಡ್ರಿ ಅಂದ್ರೆ ನಂಬಕ್ಕೆ ಆಗೋದಿಲ್ಲ ನಿನ್ನೆ ಸೈಟ್ ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿದ್ರೆ ಮನೆ ಬಾಡಿಗೆ ಕಟ್ಟಿಲ್ಲ ರೇಷನ್ ತರೋದಿಕ್ಕೆ ದುಡ್ಡಿಲ್ಲ ಅಂತಿದ್ರಿ ಇವತ್ತ ನೋಡಿದ್ರೆ ಸೈಟ್ ತಗೊಂಡೆ ಅಂತ ಹೇಳ್ತಿದ್ದೀರಾ ಗಂಡ ಹೆಂಡತಿ ಅಂದ್ರೆ ನಿಮ್ಮ ತರ ಇರಬೇಕು ಗಂಡ ಹೆಂಡತಿ ಇಬ್ರು ಗುಟ್ಟೆ ಬಿಡ್ಕೊಡಲ್ಲ ನೋಡಿ ಇದರಲ್ಲಿ ಗುಟ್ಟೇನ್ ಬಂತು ಸುಶೀಲ ನಾವು ಸೈಟ್ ತಗೊಳ್ಳೋ ವಿಷಯ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಮಕ್ಕಳು ಇದನ್ನ ಮಾಡಿದ್ದಾರೆ ಹೌದು ಸುಶೀಲಮ್ಮನವರೇ ಅಮ್ಮೋ ಈ ವಿಷಯ ಹೇಳಿದಾಗ ನಮಗೂ ನಿಮ್ಮ ತರನೇ ಆಶ್ಚರ್ಯ ಆಯಿತು ಆಮೇಲೆ ನಿಜ ಏನು ಅಂತ ಗೊತ್ತಾಗಿದ್ದು ಈ ವಿಷಯ ನಿನಗೆ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಸುಶೀಲ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಇವತ್ತಿಗೂ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ ನಮ್ಮ ಹೆಸರಲ್ಲಿ ಇವತ್ತು ಒಂದು ಸೈಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಅಮ್ಮೋ ಆರ್ತಿನೇ ಕಾರಣ ಪರಿಮಳಕ್ಕ ನಾನು ನಿಮಗೊಂದು ವಿಷಯ ಹೇಳಬೇಕು ನಿಮಗೆ ಸೈಟ್ ನೋಡಕ್ಕೆ ಕರ್ಕೊಂಡು ಬಾ ಅಂತ ನಿಮ್ಮ ಮಗಳು ಅಮೂಲ್ಯನೇ ಹೇಳಿದ್ದು ಅಮೂಲ್ಯ ಫೋನ್ ಮಾಡಿ ಹೇಳಿದ ಮೇಲೆ ನಾನು ನಿಮ್ಮ ಮನೆಗೆ ಬಂದಿದ್ದು ಅಮ್ಮ ಹೇಳಿದ್ಲ ಇದೆಲ್ಲ ಅಮ್ಮ ಕೆಲಸನ ಹೌದಾ ನನಗೆ ವಿಷಯನೇ ಗೊತ್ತಿರಲಿಲ್ಲ ಅಲ್ಲ ಸುಶೀಲ ನೀನಾದರೂ ಒಂದು ಮಾತು ಹೇಳಬಹುದಾಗಿತ್ತಲ್ಲ ನನಗೆ ಹೇಳಕ್ಕೆ ನನಗೆ ಗೊತ್ತಿದ್ರೆ ತಾನೆ ನಿಮ್ಮ ಮಗಳು ಸೈಟ್ ನೋಡಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ಲು ಅದಕ್ಕೆ ನಾನು ಹೇಳಿದೆ ನೀವು ಸೈಟ್ ತಗೊಳ್ಳೋ ವಿಷಯ ನನಗೆ ಗೊತ್ತಿಲ್ವಲ್ಲ ಒಟ್ಟಿನಲ್ಲಿ ಒಳ್ಳೆಯದಾದರೆ ಸಾಕು ಅಂತೂ ಈ ಬಾಡಿಗೆ ಮನೆಯಿಂದ ಮುಕ್ತಿ ಸಿಕ್ತಲ್ಲ ಅಷ್ಟೇ ಸಾಕು ಅಯ್ಯೋ ನಾವು ಸೈಟ್ ತಗೊಂಡಿದೀವಿ ಅಷ್ಟೇ ಇನ್ನು ಮನೆ ಕಟ್ಟಿರಮ್ಮ ಸೈಟೇ ತಗೊಂಡಿದೀರಾ ಅಂದಮೇಲೆ ಮನೆ ಕಟ್ತಿರ ಬಿಡಿ ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶಕ್ಕೆ ನಾನು ಕರಿಬೇಕು ಮರ್ತು ಬಿಡಬೇಡಿ ಆಮೇಲೆ ಇಲ್ಲ ಅಂದಮೇಲೆ ಎಲ್ಲ ಮುಗಿದ ಮೇಲೆ ಕರಿಯಕಾಗಿಲ್ಲ ಬೇಜಾ ಮಾಡ್ಕೊಂಡಿ ಅಂತ ಮಾತ್ರ ಹೇಳಬಿಡಿ ಆಯ್ತು ಸುಶೀಲ ನಿನ್ನ ಬಾಯಿ ಹರಕೆ ಅಂತ ನಾವೇನಾದರೂ ಮನೆ ಕಟ್ಟಿದ್ರೆ ಮೊದಲು ನೀನೇ ಕರಿಯೋದು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ